ಸಿನಿಮಾಗಲ್ ಮಾಡಿ ಅದು ದುಡ್ಡಿರೋ ಬಿಡ್ತಾ ಇಲ್ಲ, ಒಂದ್ ಕನ್ಸಿದೆ ಅವ್ರಿಗೆ. ಅಂದ್ರೆ ಮೊದಲನೇ ಸಿನಿಮಾ ಹೇಳ್ತಿದ್ದೆ ಅಣ್ಣ, ಸಖತ್ತಾಗಿ ಬರ್ಬೇಕು, ಮತ್ತೊಂದ್ ಮಾಡೋಣ ಎಲ್ಲ ಅಣ್ಣ ಅಂತ. ಇದು ಮೊದಲನೇ ಸಿನಿಮಾ ನಾನು, ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಿನಿಮಾ ಇನ್ನ ಸಖತ್ತಾಗಿ ಮಾಡೋಣ, ಎಲ್ಲಾನು ಎಲ್ಲ ಟೆಕ್ನಿಷಿಯನ್ಸ್ ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ. ಅಣ್ಣ ಒಳ್ಳೇದಾಗ್ಲಿ, ನಿಮ್ ಕನ್ಸು ನನ್ಸಾಗ್ಲಿ ಅಣ್ಣ. ಮತ್ತೆ ನಿಮ್ಮ ಮಗನು ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇರಾ, ಅವರು ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇಲ್ಲಿ ಎಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ, ಮತ್ತೆ ಮಂಜು ಮಾಸ್ಟರ್, ನಾನು ಅವಾಗ ಪೊಲೀಸ್ ಸ್ಟೋರಿನಲ್ಲಿ ಅಪ್ಪನ ಜೊತೆ ಮಾಡಿದಾಗ ನಾನು ತುಂಬಾ ಚಿಕ್ಕವನು ಅವಾಗ ಬಂದು ನೋಡಿದ್ದು. ಹೌದೌದು, ಅವಾಗ ನಾನು ಶೂಟಿಂಗ್ ಬಂದು ನೋಡಿದ್ದು, ನಿಮ್ಮನ್ನ ತಿರ್ಗಾ ನೋಡಿ ಖುಷಿ ಆಯ್ತು. ಮತ್ತೆ ಇವತ್ತು ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳೇ ಬರಬೇಕು, ಮತ್ತೊಂದು ಹೆಸರು ಹೇಳಕ್ ಇಷ್ಟಪಡಲ್ಲ. ಇದೇ ತರ ಇರಬೇಕು ಸಿನಿಮಾ, ಇದೇ ತರ ಪ್ರೊಜೆಕ್ಟ್ ಆಗ್ಬೇಕು, ನಮ್ಗೆ ಇದೇ ತರ ಸಾಂಗ್ ಇರಬೇಕು, ಮೇಕಿಂಗ್ ಇರಬೇಕು. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಇರುವೆ ಬಾರ ಎಷ್ಟಾಗುತ್ತೋ ಅಷ್ಟೇ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ. ಆನೆ ಬಾರ ಕೋಟ್ಯಾನ್ ಗಟ್ಲೆ, 100 ಕೋಟಿ, 150 ಕೋಟಿ ಈ ತರ ಸಿನಿಮಾಗಳು ಹಾಕ್ ಬಂದು ಮಾಡಿದಾಗ ನೀವು ಬರೀ ಅಂತ ಸಿನಿಮಾ ಮಾತ್ರ ಹೋಗಿ ಸಪೋರ್ಟ್ ಮಾಡಕ್ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಸ್ ಇರುತ್ತೆ, ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ. ಯಾರೋ ಒಬ್ಬ ಎಲ್ಲ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ, ಯಾರೋ ಒಬ್ಬ ಯಾರೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ, ಏ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ, ಬಿಟ್ಬಿಡು ಇಲ್ಲಿಗೆ ಹೋಗೋದು ಬೇಡ ಅಂತ. ಅವ್ನು ಯಾರೋ ಹೇಳ್ದ, ಅವ್ನ ತಲೆಯಲ್ಲಿ ಏನೋ ಬೇರೆ ಇರುತ್ತೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದು ಆ ಸಿನಿಮಾ, ದಯವಿಟ್ಟು ಚಿತ್ರವನ್ನು ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ, ಈ ತರ ಹೊಡೆದಾಕೊಳ್ಳೋ ಪರಿಸ್ಥಿತಿ ಬರಲ್ಲ ನಮ್ಗೆ. ಮುಂದಿನ ಸ್ಕೂಲಲ್ಲಿ ನಮ್ಮಂತ ಯಂಗ್ಸ್ಟರ್ಸ್ ಇವತ್ತ ನಾವೆಲ್ಲ ಬೆಳಿತಾ ಇದೀವಿ ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ನೋಡಪ್ಪ, ದೊಡ್ಡ ದೊಡ್ಡ ಸಿನಿಮಾಗಳೇ ಬಂತು, ಹಿಂಗ್ ಹೋಗ್ತಿದೆ ಇವಾಗ, ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡಬೇಕು ಅಂತ ಅನ್ಸುತ್ತೆ, ಭಯ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ, ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿರ್ಬೋದು ಮತ್ತೊಂದು ಎಲ್ಲ ಕೆಲಸಗಳಿರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ. ಇದೇ ಒಂದು 10 ವರ್ಷದ ಮುಂಚೆ ಯಾವ್ದು ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನೂ ಇರಲಿಲ್ಲ, ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ತರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ. ಅವತ್ ನೀವೆಲ್ಲರೂ ಹೋಗಿ ನೀಟಾಗಿ ಕೂತ್ಕೊಂಡು 2 ಗಂಟೆ ಸಿನಿಮಾ ನೋಡ್ತಿದ್ದಿ, ಆಶೀರ್ವಾದ ಮಾಡ್ತಿದ್ರಿ, ಇಲ್ಲಿ ಗಂಟ ಬೆಳೆಸ್ಕೊಂಡ್ ಬಂದಿರ ಅವತ್. ಇವತ್ ಬಂದಿರೋರೆಲ್ಲ ಅವತ್ ನೀವು ಆಶೀರ್ವಾದ ಮಾಡಿದ್ದು, ಇವತ್ತೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾಗಿದ್ದಾರೆ. ಅದೇ ರೀತಿ ನಮ್ಮಂತವ್ರು ಹೊಸಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು, ಎಂಕರೇಜ್ ಮಾಡಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಪಾಸ್ ಮಾಡಬೇಕು. ಬರೀ ಕೆಟ್ಟ ರಿವ್ಯೂಗಳೇ, ಕೆಟ್ಟ ಕಮೆಂಟ್ಸ್ಗಳೇ ಪಾಸ್ ಮಾಡ್ಕೊಳಕ್ ಬಂದ್ರೆ ನಮಗೂ ಒಂದು ಎಲ್ಲೊಂದ್ ಕಡೆ ಬೇಜಾರು ಆಗುತ್ತೆ, ನಾವು ಒಂದ್ ಸ್ವಲ್ಪ ಕುಗ್ಗೋ ತರ ಬರ್ತೀವಿ. ದಯವಿಟ್ಟು ಅದನ್ನ ಯಾರೂ ಮಾಡಕ್ ಹೋಗ್ಬೇಡಿ, ಎಲ್ರೂ ಎಂಕರೇಜ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಮಾತಾಡಿದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ಮಾತಾಡ್ತೀನಿ.